ಆಂಕರ್ ಅನುಶ್ರೀಗೆ ಟೆನ್ಷನ್. ಇವತ್ತು ಅನುಶ್ರೀಗೆ ಸಿಸಿಬಿ ಡ್ರಿಲ್. ಡ್ರಗ್ಸ್ ಪಾರ್ಟಿ ಬಗ್ಗೆ ಅನುಶ್ರೀಗೆ ಗೊತ್ತಾ? ಇದು ಡ್ರಗ್ಸ್ ಅನುಮಾನ. ಡ್ರಗ್ಸ್ ಚಕ್ರವ್ಯೂಹದಲ್ಲಿ ಸ್ಟಾರ್ ಆಂಕರ್ ಅನುಶ್ರೀಗ ಸಿಕ್ಕಾಕೊಂಡಿದ್ದಾರೆ. ಮಂಗಳೂರು ಸಿಸಿಬಿಯಿಂದ ಇವತ್ತು ಅನುಶ್ರೀ ವಿಚಾರಣೆ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ನಿರೂಪಕಿ ಅನುಶ್ರೀ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಈ ಬಗ್ಗೆ ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಅವರು ಬರ್ಕೊಂಡಿದ್ದಾರೆ, ನಾನು ಇವತ್ತು ಹೋಗ್ತಾ ಇದ್ದೀನಿ 11 ಗಂಟೆಗೆ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನೆನ್ನೆ ಅವರಿಗೆ ನೋಟಿಸ್ ಇಶ್ಯೂ ಆಗಿತ್ತು. ಖುದ್ದಾಗಿ ಅಧಿಕಾರಿಗಳೇ ಬಂದಿದ್ರು, ಅವರ ಅಪಾರ್ಟ್ಮೆಂಟ್ ಗೆ ಬಂದು ಮುಚ್ಚಿದ ಲಕೋಟೆಯಲ್ಲಿ ಆ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ರು. ಅದರಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಇತ್ತು. ಹಾಗಾಗಿ ಈ ಡ್ರಗ್ಸ್ ಸುಳಿಯಲ್ಲಿ ಅನುಶ್ರೀಗೆ ಏನೇನು ವಿಷಯ ಗೊತ್ತು, ಸೋ ಆ ವಿಚಾರವಾಗಿ ಇವತ್ತು ಸಿಸಿಬಿ ಅಧಿಕಾರಿಗಳು ಮಂಗಳೂರಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. 10 ಗಂಟೆಗೆ ಸಿಸಿಬಿ ಕಚೇರಿಗೆ ಮಂಗಳೂರಲ್ಲಿ ಅನುಶ್ರೀ ಆಗಮನ ಆಗುತ್ತೆ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ವ್ಯೂಹದಲ್ಲಿ ಅನುಶ್ರೀ ಹೆಸರು ಬಲವಾಗಿ ಕೇಳ ಬಂದಿದ್ ಯಾಕೆ? ಅದು ಕೂಡ ನೋಟಿಸ್ ಕೊಡುವಂತ ಹಂತಕ್ಕೆ ಬಂದಿದೆ, ವಿಚಾರಣೆಗೆ ಕರೆಸ್ತಾ ಇದ್ದಾರೆ ಅಂದ್ರೆ ಈ ಹಂತಕ್ಕೆ ಬಂದಿದ್ದು ಹೆಂಗೆ? ನ್ಯೂಸ್ 18 ಬಳಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಇದು ಮಂಗಳೂರಲ್ಲಿ ಆಗ್ತಾ ಇರುವಂತ ವಿಚಾರಣೆ. ಇಷ್ಟು ದಿನಗಳ ಕಾಲ ನಾವು ನೋಡ್ತಾ ಇದ್ವಿ ಸೆಲೆಬ್ರಿಟೀಸ್ ಗಳನ್ನ ಬೆಂಗಳೂರಲ್ಲಿ ಸಿಸಿಬಿ ಅಧಿಕಾರಿಗಳು ಕರೆಸ್ತಾ ಇದ್ರು, ಐಎಸ್ಪಿ ಅಧಿಕಾರಿಗಳು ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ರು. ಈಗ ಮಂಗಳೂರಿನ ಲಿಂಕ್ ಹೆಂಗೆ? ಇದು ಮಂಗಳೂರು ಟು ಬೆಂಗಳೂರಿನ ಕಥೆಯಾಗಿದೆ. ಅನುಶ್ರೀ ಕೂಡ ಮಂಗಳೂರು ಮೂಲದವರು, ಗೊತ್ತಿರೋ ವಿಚಾರ ಇದು ಎಲ್ರಿಗೂ. ಕಿಶೋರ್ ಶೆಟ್ಟಿ ಕೂಡ ಮಂಗಳೂರಿನವನು. ಇನ್ನು ಡಾನ್ಸರ್ ಕಿಶೋರ್ ಆರಂಭಿಸಿದ್ದ ಒಂದು ಡಾನ್ಸ್ ಕ್ಲಾಸ್ ಇತ್ತು, ಡಾನ್ಸ್ ಕ್ಲಾಸ್ ಉದ್ಘಾಟನೆ ಮಾಡಿದ್ದು ಇದೇ ಅನುಶ್ರೀ. ಆದ್ರೆ ಇಷ್ಟಕ್ಕೆ ಸಿಸಿಬಿ ನೋಟಿಸ್ ಇಶ್ಯೂ ಆಗುತ್ತಾ? ಖಂಡಿತ ಇಲ್ಲ. ಈಗ 10-12 ವರ್ಷದಿಂದ ನನಗೆ ಆತ ಪರಿಚಯ ಅಂತ ನಿನ್ನೆ ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಅನುಶ್ರೀ ಹೇಳಿದ್ರು. ಮತ್ತೆ ಆತನ ಡಾನ್ಸ್ ಕ್ಲಾಸ್ ಕೂಡ ನಾನು ಮಂಗಳೂರಲ್ಲಿ ಹೋಗಿ ಇನಾಗ್ರೇಟ್ ಮಾಡಿ ಬಂದಿದ್ದೆ ಒಂದು 2-3 ವರ್ಷದ ಹಿಂದೆ ಅಂತಾನು ಹೇಳಿದ್ರು. ಇಷ್ಟಕ್ಕೆಲ್ಲ ನೋಟಿಸ್ ಕೊಡುವಂತ ಚಾನ್ಸೇ ಇಲ್ಲ. ಕಿಶೋರ್ ಬೆಂಗಳೂರಿಗೆ ಬಂದಿದ್ದ, ಕಿಶೋರ್ಗೆ ಪರಮಾಪ್ತ ತರುಣ್ ಅನ್ನೋ ವ್ಯಕ್ತಿ ಇದ್ದ. ಈ ಇಬ್ಬರಿಂದಲೂ ಕೂಡ ಡ್ರಗ್ಸ್ ಸೇವನೆ ಸಾಬೀತಾಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಕಿಶೋರ್ಗೆ ಡ್ರಗ್ಸ್ ಪರಿಚಯಿಸಿದ್ದೆ ತರುಣ್ ಅನ್ನೋದು ಕೂಡ ಗೊತ್ತಾಗಿದೆ. ಕಿಶೋರ್ ಮೂಲಕ ಬಲೆಗೆ ಬಿದ್ದಂತ ತರುಣ್ ಈಗ ಅನುಶ್ರೀ ಹೆಸರನ್ನ ಹೇಳಿದ್ದಾನೆ. ಹಾಗಾದ್ರೆ ತರುಣ್ ಅನುಶ್ರೀ ಹೆಸರನ್ನ ಯಾವ ತರ ಹೇಳಿದ್ದಾನೆ? ಅವರು ಕೂಡ ನಮ್ಮ ಜೊತೆ ಪಾರ್ಟಿ ಮಾಡ್ತಿದ್ರು ಅಂತಾನ, ಅಥವಾ ಡ್ರಗ್ಸ್ ವಿಚಾರವಾಗಿ ಏನಾದರೂ ಸ್ಟೇಟ್ಮೆಂಟ್ ಅನ್ನ ತರುಣ್ ಅಧಿಕಾರಿಗಳ ಮುಂದೆ ಕೊಟ್ಟಿದ್ದಾನ? ಇಲ್ಲಿ ಅನುಶ್ರೀ ಹೆಸರು ಯಾತಕ್ಕೋಸ್ಕರ ಬಂತು, ತರುಣ್ ಯಾತಕ್ಕೋಸ್ಕರ ಪ್ರಸ್ತಾಪ ಮಾಡ್ದ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಬ್ರು ಕೂಡ ಬೆಂಗಳೂರಿಗೆ ಬಂದಿದ್ರು, ಬಂದಿದ್ ಯಾಕೆ, ಆಗಿದ್ದೇನು ಹಂಗಾದ್ರೆ? ಇದೇ ಕಾರಣಕ್ಕೆ ಅನುಶ್ರೀಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆಯಾ? ಇಲ್ಲಿ ಹಲವಾರು ಒಂದಿಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುವಂತ ವಿಚಾರಗಳು ಇದೆ. ಇಲ್ಲಿ ಅವ್ರು ಡಾನ್ಸ್ ಕ್ಲಾಸ್ ಹೋಗ್ತಾರೆ, ಮಂಗಳೂರಲ್ಲಿ ಉದ್ಘಾಟನೆ ಮಾಡಿ ಬರ್ತಾರೆ, ಇಷ್ಟಕ್ಕೆ ನೋಟಿಸ್ ಇಶ್ಯೂ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಮಂಗಳೂರು ಮೂಲದ ಕಿಶೋರ್ ಮತ್ತೆ ತರುಣ್ ಬೆಂಗಳೂರಿಗೆ ಬಂದಿರ್ತಾರೆ, ಬೆಂಗಳೂರಲ್ಲೂ ಕೂಡ ಭರ್ಜರಿಯಾಗಿ ಪಾರ್ಟಿ ಆಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಹಾಗಾದ್ರೆ ಪಾರ್ಟಿಯಲ್ಲಿ ಅನುಶ್ರೀ ಹೆಸರು ಬಂತ? ಸೊ ಈ ವಿಚಾರವಾಗಿ ಹಾಗಾದ್ರೆ ವಿಚಾರಣೆ ಇವತ್ತು ನಡೆಯುತ್ತಾ? ಏನೇನು ಪ್ರಶ್ನೆಗಳನ್ನ ಅಧಿಕಾರಿಗಳು ಹೇಳ್ತಾರೆ, ಅದರಲ್ಲೂ ಈ ಕಿಶೋರ್ ಮತ್ತೆ ತರುಣ್ ಅನುಶ್ರೀ ಬಗ್ಗೆ ಏನೇನು ಹೇಳಿದ್ದಾರೆ, ಪಾರ್ಟಿಯಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿದಾಗ ಅನುಶ್ರೀ ಹೆಸರನ್ನ ಹಾಗಾದ್ರೆ ಹೇಳಿದಾನ ತರುಣ್, ಆಂಕರ್ ಅನುಶ್ರೀ ಹೆಸರನ್ನ ತರುಣ್ನೇ ಹೇಳಿರೋದು ಅಂತ ಈಗ ಮೇಲ್ನೋಟಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಪೊಲೀಸರ ಮುಂದೆ ಹಲವಾರು ಡೌಟ್ಸ್ ಇದೆ. ಅವತ್ತು ಆ ಪಾರ್ಟಿಯಲ್ಲಿ ಅಂದ್ರೆ ಬೆಂಗಳೂರು ಪಾರ್ಟಿಯಲ್ಲಿ ಏನೇನಾಯ್ತು, ಪಾರ್ಟಿ ಹೇಗಿತ್ತು, ಪಾರ್ಟಿಯಲ್ಲಿ ಯಾರ್ಯಾರು ಇದ್ರು ಅಂತ ಕೇಳಿದಾಗ ತರುಣ್ ಅನುಶ್ರೀ ಹೆಸರನ್ನ ಹೇಳಿದ್ದಾನೆ ಅನ್ನೋದು ಗೊತ್ತಾಗಿದೆ. ಸೊ ಹಾಗಾಗಿ ಈ ಪಾರ್ಟಿ ವಿಚಾರವಾಗಿನೇ ಒಂದಿಷ್ಟು ಅನುಮಾನಗಳು ಈಗ ಮೂಡಿದೆ. ಸದ್ಯ ಪೊಲೀಸರ ಮುಂದೆ ಹಲವಾರು ಡೌಟ್ಸ್ ಇದೆ, ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಯಾರ ಹೆಸರು ಪ್ರಸ್ತಾಪ ಆಗಿದೆ ಅಂತಂದ್ರೆ ಅನುಶ್ರೀ ಹೆಸರು. ಅವ್ರನ್ನ ಕರೆಸ್ಬೇಕಾಗತ್ತೆ, ವಿಚಾರಣೆ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ಅವತ್ತಿನ ಪಾರ್ಟಿಯಲ್ಲಿ, ಬೆಂಗಳೂರಿನ ಪಾರ್ಟಿಯಲ್ಲಿ ಏನೇನಾಗಿತ್ತು, ಪಾರ್ಟಿ ಹೇಗಿತ್ತು, ಅನುಶ್ರೀ ಆ ಪಾರ್ಟಿಯಲ್ಲಿ ಭಾಗವಹಿಸಿದ್ ಯಾಕೆ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಇವತ್ತು ವಿಚಾರಣೆಯನ್ನ ನಡೆಸ್ತಾರೆ, ಪ್ರಶ್ನೆಗಳನ್ನ ಅನುಶ್ರೀ ಮುಂದೆ ಇಡ್ತಾರೆ.